ಒಲಲಿ ಜೀವನ ಸಾಕ್ಷಾತ್ಕಾರ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೆ ಒಂದಾದ ದುನಿಯಾ ವಿಜಯ್ ಮತ್ತು ನಾಗರತ್ನ ಅವರು ನಮ್ಮ ಜೊತೆಗಿದ್ದಾರೆ. ನಾಗರತ್ನ ಅವರೇ, 2 ವರ್ಷದ ಹಿಂದಿನ ಘಟನೆಗಳನ್ನು ಸುಮ್ಮನೆ ನೆನಪಿಸಿಕೊಳ್ಳೋದಕ್ಕೆ ನೆನಪಿಸಿಕೊಳ್ಳೋದಾದರೆ, ದುನಿಯಾ ವಿಜಯ್ ಅವರು ಸ್ಕ್ರೀನ್ ಮೇಲೆ ಹೀರೋ ಆಗಿರ್ತಾರೆ, ಬಟ್ 2 ವರ್ಷದಿಂದ ಅವರು ವಿಲನ್ ಆದರು. ಅವರನ್ನು ವಿಲನ್ ಮಾಡಿದ್ದು ನಿಮ್ಮ ಕಣ್ಣೀರು ಅಂತೀನಿ ನಾನು. ನೀವೆಲ್ಲೂ ವಿಜಯ್ ಮೇಲೆ ಕೋಪ ತೋರಿಸ್ಕೊಳ್ಳಿಲ್ಲ, ಸಿಟ್ಟು ತೋರಿಸ್ಕೊಳ್ಳಿಲ್ಲ, ಹಳೆಯ ಘಟನೆಗಳನ್ನು ಕೆದಕಿ ಮಾತಾಡಲಿಲ್ಲ. ನಿಮ್ಮ ಒಟ್ಟಾರೆ ಮಾತಿನ ಟೋನ್ ಏನಾಗಿತ್ತಂದರೆ, ನನಗೆ ಗಂಡ ಬೇಕು, ಮಕ್ಕಳು ಬೇಕು ಅನ್ನುವಂಥದ್ದು. ಆ ಮಾತುಗಳನ್ನು ಅಂಥ ಸನ್ನಿವೇಶದಲ್ಲೂ ಆಡೋದಕ್ಕೆ ಬಹಳ ಸಹನೆ ಬೇಕು. ಹೆಂಗೆ ಅಷ್ಟು ಸಹನೆ ಅಂಥ ಸಂದರ್ಭದಲ್ಲೂ ನಿಮಗೆ ಬಂದಿತ್ತು? 14 ವರ್ಷ ಜೊತೆಲಿದ್ರಲ್ವಾ, ನನ್ನ ಜೊತೆ ಸಂಸಾರ ಮಾಡಿದ್ದಾರೆ, ಹಂಗಾಗಿ ನನಗೆ ಅವ್ರ ಬಗ್ಗೆ ಏನು ಅಂತ ನನಗೆ ಗೊತ್ತು ಚೆನ್ನಾಗಿ. ಈ ಮನೆ ಹೇಗಿತ್ತು? ಕಷ್ಟದಲ್ಲಿ ಜೀವನ ಶುರು ಮಾಡಿದ್ರಿ, ದೇವರು ಕಣ್ಣು ತೆರೆದಾಗ ಈ ಮನೆ ಅನ್ನೋದನ್ನು ಇಬ್ಬರು ಸೇರ್ಕೊಂಡು ಕಟ್ಟಿಸಿ ನಿಲ್ಲಿಸಿದಂಥದ್ದು. ಮನೆ ಅಂದರೆ ಬರೀ ಗೋಡೆ ಇಟ್ಟಿಗೆ ಸಿಮೆಂಟ್ ಮಾತ್ರ ಅಲ್ಲ, ಅಲ್ಲೊಂದು ಸಂಸಾರ ಅಂತ ಇರುತ್ತೆ. ದೇವಸ್ಥಾನ ನನಗೆ, ನನ್ನ ಮನೆ ಥರ ನೋಡಲ್ಲ, ಇದು ಒಂದು ದೇವಸ್ಥಾನ ಥರ ಅಂದ್ಕೊಂಡಿದ್ದೀನಿ. ಮನೆ ಒಂಥರ, ಮನೆ ತುಂಬ ಮಕ್ಕಳು, ಸಂಸಾರ ಎಲ್ಲ, ಅತ್ತೆ ಮಾವ ಗಂಡ ಎಲ್ಲ ಇದ್ದಾಗ ಯಾರೂ ಇಲ್ಲ, ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂದಾಗ ಆ ನೋವು ಒಂಥರ, ಮನುಷ್ಯನಿಗೆ ಏನಕ್ಕಪ್ಪ ನಾವು ಬದುಕಬೇಕು ಅನ್ನೋ ಸ್ಥಿತಿನೂ ಬಂದ್ಬಿಡುತ್ತೆ. ಆದರೂ ನನಗೊಂದು ಹಠ ಇತ್ತು, 3 ಮಕ್ಕಳಿದ್ದಾರೆ, ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಮಾಡ್ಕೋಬಾರ್ದು, ಮಕ್ಕಳಿಗೋಸ್ಕರ ನಾನು ಬದುಕಲೇಬೇಕು, ಮಕ್ಕಳಿಗೋಸ್ಕರ ನಾನು ತಾಯಿಯಾಗಿ ನಿಂತ್ಕೋಬೇಕು ಅನ್ನೋದು ನನಗೊಂದು ಹಠ ಇತ್ತು. ಹಂಗಾಗಿ ಯಾವುದು ನಾನು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ನೋವು ಆಗ್ತಿತ್ತು, ದೇವರಿಗೆ ಪೂಜೆ ಮಾಡ್ತಿದ್ದೆ, ನನ್ನ ಕೆಲಸ ಏನಿದೆಯೋ ಅದು ನೋಡಿಕೊಂಡು ಇಷ್ಟೇ, ಇದರಲ್ಲೂ ಒಂದಷ್ಟು ದಿನ ಕಾಲ ಕಳೆಯೋಣ, ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ಕಾಲ ಕಳ್ಕೊಂಡು ಹೋಗ್ತಿದ್ದೆ. ವಿಜಯ್, ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ 2 ವರ್ಷದಲ್ಲಿ ಏನೇನು ಕಳ್ಕೊಂಡ್ರಿ ನೀವು? 2 ವರ್ಷದಲ್ಲಿ ನನಗೆ ಗೊತ್ತಿಲ್ಲ, ಆಕೆ ನನ್ನ ಬೈಲೂಬೋದು ಅಥವಾ ಆಕೆ ಅದ್ರ ಬಗ್ಗೆ ಮುಂಚ್ಕೊಂಡ್ಲೂಬೋದು. ನನ್ನ ಈ ಆನೆಸ್ಟ್ ವಿಷಯ ಹೇಳ್ಬೇಕಂದ್ರೆ, 2 ವರ್ಷದಲ್ಲಿ ಆಕೆ ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದಾಳೆ, ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾಳೆ. ನನಗೆ ಸಿಕ್ಕಿದೆ, ಇನ್ನು ನಾನು ಸಾಯೋವರೆಗೂ ಇರೋದು ಸಿಕ್ಕಿದೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಸ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಾನು ಬಂದ ತಕ್ಷಣ ಹೇಳಿದೆ, ಏನು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ಯಾ? ಫಸ್ಟ್ ವರ್ಡ್ ಅದೇ ಹೇಳಿದ್ದು ನಾನು, ಏನು ರೂಪದಲ್ಲ ಅಂದಲ್ಲ, ರೂಪದಲ್ಲಿ ಬಿಡು, ನಿನ್ನ ಬೆಳ್ಳಿಗೆ ಹಂಗೆ ಇದೆ, ಅದೇನು ಮಾಡೋಕ್ಕಾಗಲ್ಲ, ಗುಣದಲ್ಲಿ ಇಷ್ಟೊಂದು ಬದಲಾವಣೆಗಳು ಕಾಣಿಸಿದೆ ಅಂತ ನನ್ನ ರಿಯಲಿ ಪ್ರೌಡ್ ಆಫ್ ಫಾರ್ ಯು ಟುಡೇ. ನಮ್ಮ ಶೋನ ಯಾರಾದರೂ ಗಂಡ ಹೆಂಡತಿ ನೋಡ್ತಿದ್ರೆ, ಮುನಿಸಿದ್ರೆ ಒಂದು 2 ವರ್ಷ ಸಪ್ರೇಟ್ ಆಗಿರೋಣ. ದಯವಿಟ್ಟು ಬೇಡ, ದಯವಿಟ್ಟು ಯೋಚನೆ ಮಾಡೋದು, ದಯವಿಟ್ಟು ಬೇಡ. ಒಂದು ಸಿನಿಮಾ ಹೀರೋ ಅಂದಮೇಲೆ ಲಕ್ಷಾಂತರ ಜನ ನಿಮ್ಮನ್ನು ಒಂದು ಆರಾಧ್ಯ ದೈವ ಅಂತ ನೋಡ್ತಾ ಇರ್ತಾರೆ. ನೀವು ಸಿನಿಮಾದಲ್ಲಿ ಏನು ಮೆಸೇಜ್ ಕೊಡ್ತೀರೋ, ನಿಮ್ಮ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಅದೇ ಮೆಸೇಜ್ ಕೊಡಬೇಕು. ನಾವು ರಾಜ್ಕುಮಾರ್ ಅವರ ಜೀವನವನ್ನು ನೋಡಿದಾಗ, ಯಾವುದೋ ಒಂದು ಮದ್ಯದ ಫ್ಯಾಕ್ಟ್ರಿ ಓಪನಿಂಗಿಗೆ ಹೋಗಲಿಲ್ಲ ಅವರು, ಯಾಕಂದರೆ ನನ್ನ ಅಭಿಮಾನಿಗಳು ಬೇಜಾರಾಗ್ತಾರೆ ಅಂತ. ಅಂಥ ಒಂದು ಮೆಸೇಜ್ ಕೊಡಬೇಕಾಗತ್ತೆ ನೀವು. ಆದರೆ ಎಲ್ಲೋ ಒಂದು ಕಡೆ ನಾಗರತ್ನ ಅವ್ರ ಜೊತೆ ಜಗಳಾಡ್ಕೊಂಡಂಥ ಸಂದರ್ಭದಲ್ಲಿ ಬೇರೆಯವ್ರಿಗೆ ಎಷ್ಟು ನೋವಾಗಿತ್ತು ಅದೆಲ್ಲದಕ್ಕಿಂತ ಹೆಚ್ಚಿನ ನೋವನ್ನು ನಿಮ್ಮ ಅಭಿಮಾನಿಗಳು ಪಟ್ಟರು. ಹೌದು, ನಮ್ಮ ಆರಾಧ್ಯ ದೈವ ಹಿಂಗೆ ಮಾಡ್ಕೊಂಬಿಟ್ನಲ್ಲ ಅಂತ. ಹೆಂಗೆ ಫೇಸ್ ಮಾಡ್ತಿದ್ರಿ ನೀವು? ಅಭಿಮಾನಿಗಳು ಕೇಳ್ತಿದ್ರ? ಹೌದು, ಕೇಳ್ತಿದ್ರು. ಅಂಥ ಪ್ರಶ್ನೆಗಳನ್ನು ಎದುರಿಸಿದ್ರ? ಸುಮಾರು ಜನ ಹೆಂಗಸರು ಕೇಳೋರು, ಏನಪ್ಪ ಏನು ರಾಜಿ ಮಾಡ್ಕೊಳಲ್ಲ ಅಂದರು. ಆಮೇಲೆ ಏ ನೀನು ವಾಪಸ್ ತೊಗೊಳಪ್ಪ ಓ ಅಂದರು. ಆಮೇಲೆ ನಿನಗೇನಪ್ಪ ಬಂದಿರೋದು, ಅಷ್ಟು ಚೆನ್ನಾಗಿವಳ ಹುಡುಗಿ ಅಂದರು. ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದೆ, ನೋಡಮ್ಮ ಸಂಸಾರದ ಕದೇ ಸಂಸಾರದ್ದು, ಸಿನಿಮಾದ ಏನೋ ಇದ್ರೆ ಹೇಳಿ, ಏ ನೀನು ಕೇಳಪ್ಪ ಅನ್ನೋರು. ನಾನೇನೂ ಮಾತಾಡ್ತಿರಲಿಲ್ಲ. ಸೀನ್ ನನ್ನ ಒಳಗಡೆ ಇರೋದು ನನಗೆ ಗೊತ್ತಿರುತ್ತೆ. ಸುಮಾರು ಜನ ಅಂದರು, ಯಾಕಂದ್ರೆ ಸುಮಾರು ಜನ ಪಾಪ ನೋಡ್ತಿರೋ ಹೆಣ್ಮಕ್ಳಿಗೆ ಜ್ಞಾಪಿಸ್ಕೋಬೋದು. ಆಮೇಲೆ ಕೋರ್ಟ್ನಲ್ಲಿ ಎಷ್ಟೋ ಜನ ಅಡ್ವೊಕೇಟ್ಸ್ಗಳು ಬಂದು, ಇಲ್ಲ ರೀ ವಿಜಯ್ ಕಾಂಪ್ರಮೈಸ್ ಮಾಡ್ಕೊಂಬಿಡಿ, ಏ ರೀಜಾಯ್ನ್ ಆಗಿ ಹೇಳ್ತಾನೆ ಇರೋರು. ನನ್ನ ಪಾಡು ನಾನು ಸುಮ್ಮನಿರ್ತಿದ್ದೆ. ಇವೆಲ್ಲ ಯೋಚನೆ ಮಾಡಿದೆ, ಸರಿ ಆಯಿತು ಒಂದು ಟ್ರೈ ಕೊಟ್ಟು ನೋಡೋಣ, ಒಂದು ಸಿಗ್ನಲ್ ಸಿಕ್ತು ಅಂದರೆ ಬಿಡೋದು ಬೇಡ ಇವಳನ್ನ ಅಂದ್ಬಿಟ್ಟು ಸುಮ್ಮನೆ ಸಣ್ಣದಾಗಿ ಒಂದು ಬಾಣ ಬಿಟ್ಟೆ. ಅವಳ ಮನಸ್ಸಲ್ಲಿ ಅದೇ ಇತ್ತಲ್ವಾ, ಅದನ್ನು ಎಸ್ ವಿಲ್ ಟೇಕ್ ಬ್ಯಾಕ್ ದ ಕೇಸ್. ಮಕ್ಕಳನ್ನ ಭೇಟಿಯಾದಾಗ ನಿಮ್ಗೇನು ಅನ್ನಿಸ್ತಿತ್ತು? ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದಾರ ಅನ್ನಿಸ್ತಿತ್ತಾ, ಅಥವಾ ಅಪ್ಪ ಚೆನ್ನಾಗಿ ನೋಡ್ಕೋತಿದ್ದಾರೆ? ಏನು ಹೇಳ್ತಿರ್ಲಿಲ್ಲ ಮಕ್ಕಳು, ಚೆನ್ನಾಗಿದ್ದೀರಾ ಅಂದರೆ ಚೆನ್ನಾಗಿದ್ದೀವಿ ಅನ್ನೋರಷ್ಟೇ. ಇನ್ನೇನು ಹೇಳ್ತಿರ್ಲಿಲ್ಲ, ನಾನು ಏನು ಕೇಳ್ತಿರ್ಲಿಲ್ಲ. ನನಗೇನು ಮುಖ ನೋಡಿದ್ರೆ ಸಾಕು ಅನ್ನಿಸ್ತಿತ್ತು.
ನನಗನ್ಸೋದು ನಿಮ್ಮ ಜಾಗದಲ್ಲಿ ಬೇರೆ ಇನ್ಯಾರಾದರೂ ಇದ್ದಿದ್ರೆ ಮಕ್ಕಳನ್ನ ಭೇಟಿಯಾದಾಗಲಾದರೂ ನಿಮ್ಮಪ್ಪ ಒಳ್ಳೆಯವನಲ್ಲ, ಕೆಟ್ಟವನು, ನನಗೆ ಕಷ್ಟ ಕೊಟ್ಟಿದ್ದಾನೆ, ನಿಮಗೆ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ರು ನಿಮ್ಮ ಜಾಗದಲ್ಲಿ ಇನ್ಯಾರಾದರೂ ಇದ್ದಿದ್ರೆ. ನಾನು ಯಾವತ್ತೂ ಆ ಥರ ಹೇಳಲಿಲ್ಲ ಮಕ್ಕಳಿಗೆ, ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಪ್ಪ ಕೆಟ್ಟವರು, ನಿಮ್ಮಪ್ಪನ ಜೊತೆ ಇರಬೇಡಿ, ನಿಮ್ಮಪ್ಪನ ಹತ್ರ ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಹಂಗೆ ಹೇಳಿದರೆ ಸರ್ ಮಕ್ಕಳನ್ನ ಅವ್ರ ಹತ್ರ ಕಳಿಸ್ತಾನೇ ಇರಲಿಲ್ಲ. ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಈ ಎಪಿಸೋಡಿನ ಇನ್ನೊಂದು ಇಂಪಾರ್ಟೆಂಟ್ ಭಾಗಕ್ಕೆ ಬರ್ತೀವಿ. ತಮ್ಮ ಸಂಸಾರದಲ್ಲಿ ಒಡಕು ಮೂರೋದಕ್ಕೆ ಒಬ್ಬ ಅಧಿಕಾರಿ ಕಾರಣ ಅನ್ನೋ ಬಾಂಬನ್ನು ವಿಜಯ್ ಸಿಡಿಸ್ಬಿಟ್ರು. ಆ ಎಪಿಸೋಡ್ ಏನು? ಬ್ರೇಕ್ ಆದಮೇಲೆ. ಒಲವೇ ಜೀವನ ಸಾ